ಎಜೆ ನ್ಯೂಸ್ಗೆ ಸ್ವಾಗತ. ರಬಕವಿ ಬನಹಟ್ಟಿ ತಾಲೂಕಿನ ನಗರಸಭೆಯ 2022 ಭಾರತದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಕುರಿತು ಪೂರ್ವಭಾವಿ ಸಭೆಯನ್ನು ನಡೆಸಲಾಗಿದೆ. ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ಈ ಪೂರ್ವಭಾವಿ ಸಭೆಯನ್ನು ನಡೆಸಲಾಗಿದ್ದು, ಒಂದನೆಯದಾಗಿ ನಗರಸಭೆಯ ಅಧ್ಯಕ್ಷ ಸಂಜಯ್ ತೆಗ್ಗಿ, ಉಪಾಧ್ಯಕ್ಷರಾದ ವಿದ್ಯಾಶ್ರೀ ದಬಾಡಿ ಮತ್ತು ಚೇರ್ಮನ್ರಾದಂತಹ ಸದಾಶಿವ ಪರೇಟ್, ಪೌರಾಯುಕ್ತ ಅಶೋಕ್ ಗುಡ್ಡಿಮನಿ, ಸಂಘಟನಾ ಸಮುದಾಯ ಅಧಿಕಾರಿಯಾದಂತಹ ಚಿದಾನಂದ ಮಠಪತಿ ಸೇರಿದಂತೆ ಹರ್ ಫಾರ್ ತಿರಂಗ ಅಭಿಯಾನ ಕಾರ್ಯಕ್ರಮ ದಿನಾಂಕ 11/8/2022 ಆಚರಿಸುವ ಕುರಿತು ಮಾಹಿತಿಯನ್ನು ನೀಡಲಾಗಿದೆ. ಸರ್ಕಾರದ ಆದೇಶದಂತೆ ದೇಶಾದ್ಯಂತ ನಾವಿವತ್ತು 2022 ಭಾರತ ಸ್ವಾತಂತ್ರ್ಯದ 75ನೇ ಈ ಅಮೃತ ಮಹೋತ್ಸವದ ಕಾರ್ಯಕ್ರಮವನ್ನು ಹರ್ ಘರ್ ತಿರಂಗ ಅಂತಕ್ಕಂಥ ಅಭಿಯಾನದೊಂದಿಗೆ ಪ್ರತಿ ಮನೆ ಮನೆಗಳ ಮುಂದೆಯೂ ಧ್ವಜಾರೋಹಣ ಆಗಸ್ಟ್ 11/17 ಧ್ವಜ ಹಾರಾಟದೊಂದಿಗೆ ಯಶಸ್ವಿಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಮಾನ್ಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಗರದಾದ್ಯಂತ ಇರತಕ್ಕಂತಹ ಸಂಘ ಸಂಸ್ಥೆಗಳ ಮುಖ್ಯಸ್ಥರನ್ನ ವ್ಯಾಪಾರಸ್ಥರನ್ನ ಕರೆದು ಸಭೆ ಮಾಡಿದ್ದೀವಿ. ಈ ಅಭಿಯಾನದಲ್ಲಿ ಎಲ್ಲರೂ ನಗರದಾದ್ಯಂತ 20,000 ಕುಟುಂಬಗಳಷ್ಟು ಇರತಕ್ಕಂತಹ ಈ ಕಟ್ಟಡಗಳ ಮುಂದೆ ಪ್ರತಿ ಮನೆ ಮುಂದೆ ಧ್ವಜಾರೋಹಣ ಆಗಬೇಕು, ಹಾರಾಡಬೇಕು ಅನ್ನೋ ಉದ್ದೇಶದಿಂದ ಸಭೆ ಕರೆದು ಎಲ್ಲರಿಗೂ ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ನಾವಿವತ್ತು ಮಾಡಿದ್ದೀವಿ. ಎಲ್ಲರೂ ಬಹಳಷ್ಟು ಉತ್ಸುಕತೆಯಿಂದ ಭಾಗವಹಿಸಿದರು. ಅದೆಷ್ಟೋ ಜನ ಈ ಸಭೆಯಲ್ಲಿ ಹೇಳಿದರು, ನಾವೇ ಧ್ವಜಗಳನ್ನು ತಯಾರಿಸಿ ನಾವು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತೇಳಿ ಸುಮಾರು ಜನ ಸಂಘ ಸಂಸ್ಥೆಯವರು ಸ್ವಸಹಾಯ ಗುಂಪಿನ ಸದಸ್ಯರು ಸಹಿತ ಬಂದಿದ್ದರು. ಈ ದೇಶಾಭಿಮಾನದ ಪ್ರತೀಕ ಅಂಥೇಳಿ ಇದು ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಭಾಳಷ್ಟು ಒಂದು ಒಳ್ಳೆಯ ವಿಚಾರ. ಯಾರಿಗೂ ಸಾಧ್ಯ ಆಗುತ್ತೋ ನಾನು ವಿನಂತಿ ಅಷ್ಟೇ ಮಾಡ್ಕೋತೀನಿ, ಸರ್ಕಾರದ ಆದೇಶದಂತೆ ನಮ್ಮ ನಗರಾಡಳಿತ ಸುಮಾರು ಧ್ವಜಗಳನ್ನು ತಯಾರಿಸಿ ಹಂಚುವಂತಹ ಕಾರ್ಯವನ್ನು ನಾವು ಮಾಡ್ತಿದ್ದೀವಿ. ಅದರ ಜೊತೆಗೆ ಪ್ರತಿಯೊಬ್ಬರ ಮನೆ ಮುಂದೆನೂ ಧ್ವಜಾರೋಹಣ ಆಗುವಂತೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ನಾವು ಪ್ರತಿದಿನ ಹೊಸ ಹೊಸ ಚಟುವಟಿಕೆಗಳನ್ನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಒಟ್ಟಿನಲ್ಲಿ ಈ ಸರ್ಕಾರ ಈ ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ನಿಮಿತ್ತ ಹಮ್ಮಿಕೊಂಡಂತಹ ಈ ಹರ್ ಘರ್ ತಿರಂಗ ಅಂತಕ್ಕಂಥ ಅಭಿಯಾನವನ್ನು ನಗರದಲ್ಲಿ ವಿಶೇಷವಾಗಿ ವಿಶೇಷ ಸಂಭ್ರಮಗಳೊಂದಿಗೆ ಯಶಸ್ವಿಗೊಳಿಸಬೇಕನ್ನೋದು ನಮ್ಮೆಲ್ಲರ ಉದ್ದೇಶವಾಗಿದೆ. ಈ ಒಂದು ಬರುವ ಆಗಸ್ಟ್ 11ರಿಂದ ಆಗಸ್ಟ್ 17ರವರೆಗೆ ಹರ್ ಘರ್ ತಿರಂಗ ಅಂದರೆ ಪ್ರತಿ ಮನೆ ಮೇಲೆ ತ್ರಿವರ್ಣ ರಾಷ್ಟ್ರಧ್ವಜ ಹಾರಾಡಬೇಕು ಅನ್ನೋ ಒಂದು ನರೇಂದ್ರ ಮೋದಿಜಿಯವರ ಒಂದು ಪರಿಕಲ್ಪನೆ. ಈ ಪರಿಕಲ್ಪನೆಯನ್ನು ಪ್ರತಿಯೊಂದು ಊರಿನಲ್ಲಿ ಪ್ರತಿಯೊಂದು ಪಂಚಾಯತಿ ನಗರಸಭೆ ಪುರಸಭೆ ಪ್ರತಿಯೊಂದು ಊರಿಗೂ ಈ ಒಂದು ಯೋಜನೆಯನ್ನು ಈಗಾಗಲೇ ಕೇಂದ್ರ ಸರ್ಕಾರ ಹೇಳಿಕೊಟ್ಟಿದೆ. ಅದಕ್ಕೋಸ್ಕರ ಈಗಾಗಲೇ ನಾವೊಂದು ನಮ್ಮ ನಗರಸಭೆಯಲ್ಲಿ ನಮ್ಮ ಸದಸ್ಯರ ಜೊತೆ ಕೂಡಿ 3-4 ಸಾರಿ ಮೀಟಿಂಗ್ನನ್ನು ಮಾಡಿ ಈ ಒಂದು ರೂಪುರೇಷೆಯನ್ನು ತಯಾರು ಮಾಡಿದ್ದೇವೆ. ಈಗಾಗಲೇ ನಮ್ಮ ನಗರಸಭೆ ವತಿಯಿಂದ ಒಂದು ಸುಮಾರು 7,000 ಒಂದು ತಿವರ್ಣ ಧ್ವಜವನ್ನು ನಾವು ಕೊಡಬೇಕಂತ ಮಾಡಿದ್ದೀವಿ. ಅದೇ ರೀತಿಯಾಗಿ ಸಾಕಷ್ಟು ದಾನಿಗಳು ಸಹ ಮುಂದೆ ಬಂದಿದ್ದಾರೆ. ಸುಮಾರು ನಮ್ಮ ರಘುಕಂಡಿ ರಾಮಪುರ ಸರ್ನ ನಗರಸಭೆಯ ಸುಮಾರು ಒಂದು 20-25 ಸಾವಿರ ಕುಟುಂಬಗಳು ವಾಸವಾಗಿದ್ದು ಅವರೆಲ್ಲರ ಪ್ರತಿಯೊಂದು ಮನೆಯಲ್ಲಿ ಈ ತ್ರಿವರ್ಣ ಧ್ವಜ ಹಾರಾಡಬೇಕಂತ ಈ 7 ದಿನಗಳು ಹಾರಾಡಬೇಕಂತ ತಮ್ಮ ಸಮಸ್ತ ರಘುಕಂಡಿ ರಾಮಪುರ ಸರ್ನ ಎಲ್ಲ ಜನತೆಗೆ ನಾನು ಹೃದಯಪೂರ್ವಕ ವಿನಂತಿಯನ್ನು ಮಾಡಿಕೊಳ್ತೇನೆ. ಏನೋ ತ್ರಿವರ್ಣ ಧ್ವಜ ಹಾರಾಡ್ತಿರ್ಬೇಕು. ಆ ಒಂದು ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಇವತ್ತು ಆ ದಿನ 11/17 ಏನೋ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ಸಭೆ ಕರೆದ ಉದ್ದೇಶ ನಿಮ್ಮ ಮುಖಾಂತರ 10 ಹಲವಾರು ಕುಟುಂಬಗಳಿಗೆ, 10 ಹಲವಾರು ಮಹಿಳಾ ಸ್ವಸಹಾಯ ಸಂಘಗಳ ಮೂಲಕ, ವ್ಯಾಪಾರಸ್ಥರ ಮೂಲಕ ನೀವು ತಿಳಿದಿದ್ದೆ ಆಗಿ ಅದರ ಜಾಗೃತಿಯನ್ನ ಅವರಿಗೆ ತಿಳಿಸಿದ್ದೆ ಆದ್ರೆ ಅದು ಪ್ರತಿಫಲ ಯಶಸ್ವಿ ಆಗುವುದರಲ್ಲಿ ಯಾವುದೇ ಸಂಕೇತವಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಮಾನ್ಯ ಅಧ್ಯಕ್ಷರ ಒಂದು ಆದೇಶದಂತೆ ಆ ಒಂದು ಹಬ್ಬ ಇವತ್ತು ಇಡೀ ರಘುಕವಿ ಬನ್ನಟ್ಟಿ ಪಟ್ಟಣದಾದ್ಯಂತ ವಜ್ರ ವೈಭವದಿಂದ ಅತ್ಯಂತ ಇದು ಏನಪ್ಪಾ ಅಂತಂದ್ರೆ ಪೂರ್ವವಾಯು ಸಭೆ ನಾವು ಕರೆದಿರ್ಬೋದು. ಪೂರ್ವವಾಯು ಸಭೆ ಕರೆದ ಉದ್ದೇಶ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬ ಪ್ರಜೆ, ಪ್ರತಿಯೊಬ್ಬ ಸಂಘ ಸಂಸ್ಥೆಯವರು, ಪ್ರತಿಯೊಬ್ಬ ನಿಗಮ ಮಂಡಳಿಯವರು, ಖಾಸಗಿ ಆಫೀಸ್ನವರು, ಇವತ್ತು ಯಾವುದೇ ಉದ್ಯೋಗವನ್ನು ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಾಪಾರಿ ಆಗಿರ್ಬೋದು, ಬೀದಿ ವ್ಯಾಪಾರಿ ಆಗಿರ್ಬೋದು, ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಾಗಿರ್ಬೋದು, ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇವತ್ತು ಅತ್ಯಂತ ಉತ್ಸಾಹದಿಂದ ಧ್ವಜವನ್ನ ಮನೆ ಮನೆ ಮೇಲೆ ಹಾರಿಸಬೇಕು ಅನ್ನುವಂತಹ ಹರ್ ಘರ್ ತಿರಂಗ ಅಭಿಯಾನವನ್ನ ಹಮ್ಮಿಕೊಂಡದಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ತಮ್ಮಗಳ ಮೂಲಕ ಇಡೀ ಪಟ್ಟಣದಾದ್ಯಂತ ಆ ದೇಶಭಕ್ತಿ ಬಿಂಬಿಸುವಂತಹ ಹರ್ ಘರ್ ತಿರಂಗ ಅವನ ಕಾರ್ಯಕ್ರಮವನ್ನ ಪ್ರತಿಯೊಬ್ಬರಿಗೆ ಮನ ಮುಟ್ಟಿಸಿ ಆ ಒಂದು
ನಾವು ಇನ್ನೂ ಪುರಸಭೆ ನಗರಸಭೆಯಿಂದ ಭಿತ್ತಿ ಪತ್ರಗಳನ್ನು ಹಾಗೂ ಜಾಹೀರಾತುಗಳನ್ನು ಅಲ್ಲಲ್ಲಿ ಹಾಕುವುದರ ಮೂಲಕ ಈ ವೇಳೆ ನಗರದ ವ್ಯಾಪಾರಸ್ಥರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಕೂಡ ಮಾಹಿತಿಯನ್ನು ನೀಡಿದ್ದಾರೆ ವರದಿ ಸೈಯದ್ ಸನದಿ ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ